हाय टीज आरके कन्नड एंब यूट्यूब चैनल के सब्सक्राइब माड़ी ई वीडियो दली एसएसएलसी बोर्ड एग्जाम टाइम टेबल अन्नु नानु वीडियो दली हेळि कोड्ता इद्दीनि हागे याव याव नियमगळन्नु पालिसबेकु याकंद्रे कोविड 19 ಒಂದು ಕೊರೋನಾದಿಂದ ಈ ಕರ್ನಾಟಕ ಸರ್ಕಾರವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಯಾವ ಒಂದು ಸಬ್ಜೆಕ್ಟ್ ಯಾವ ಒಂದು ದಿನಾಂಕಕ್ಕೆ ನಿಗದಿಪಡಿಸಿದ್ದಾರೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಅದಕ್ಕಿಂತ ಮುಂಚೆ ನನ್ನ ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಎಲ್ಲ ಓಲ್ಡ್ ಕ್ವೆಶನ್ಸ್ ಆ್ಯಂಡ್ ಪಾಸಿಂಗ್ ಪ್ಯಾಕೇಜನ್ನು ನಾನು ಬಿಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ಜೂನ್ 25 ಪರೀಕ್ಷೆ ಆರಂಭವಾಗುತ್ತೆ. ನಾನು ಓನ್ಲಿ ಕೋರ್ ಸಬ್ಜೆಕ್ಟ್ ಎಂದು ಹೇಳ್ತಾ ಹೋಗಿಬಿಡ್ತೇನೆ. ಇಲ್ಲಿ 25/6/2020 ದ್ವಿತೀಯ ಭಾಷೆ ಇಂಗ್ಲೀಷ್ ಇದೆ, ದ್ವಿತೀಯ ಭಾಷೆ ಇಂಗ್ಲೀಷ್ ಸಬ್ಜೆಕ್ಟ್ ಇದೆ. ಇಲ್ಲಿ ಅದರ ವಿಷಯ ಸಂಕೇತ 31. ಇಲ್ಲಿ ಸಮಯ ಯಾವುದಪ್ಪ ಅಂದರೆ ಬೆಳಿಗ್ಗೆ 10:00 ನಿಮಗೆ ಪರೀಕ್ಷೆ ನಡೆಯುತ್ತೆ, 10:00 ಪರೀಕ್ಷೆ ನಡೆಯುತ್ತೆ, 1:30 ಪರೀಕ್ಷೆ ಇರುತ್ತೆ. ಇಲ್ಲಿ ಒಟ್ಟು ಅವಧಿ 2:45 ಇರುತ್ತೆ. 15 ನಿಮಗೆ ಕ್ವೆಶನ್ ಪೇಪರ್ ಓದಲಿಕ್ಕೆ ಸಮಯವನ್ನು ಕೊಡ್ತಾರೆ. ನಿಮಗೆ ಆನ್ಸರ್ ಪೇಪರನ್ನು ಬರೀಲಿಕ್ಕೆ 2:45 ಇರುತ್ತೆ ಇಂಗ್ಲೀಷ್ ಸಬ್ಜೆಕ್ಟಿಗೆ. ಇಲ್ಲಿ ಅಂಕಗಳು 80 ಪರೀಕ್ಷೆ ನಡೆಯುತ್ತೆ. ನೆಕ್ಸ್ಟ್ 26/6/2020 ಶುಕ್ರವಾರಂದು ನಿಮಗೆ ಯಾವುದೇ ರೀತಿ ಇಲ್ಲಿ ಕೋರ್ ಸಬ್ಜೆಕ್ಟ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಮಾಡಿದವರು ಪರೀಕ್ಷೆ ಇರುತ್ತೆ. ಅವರು ವಿಷಯ ಸಂಖ್ಯೆ 71, ಇಲ್ಲಿ ಕೂಡ 100 ಪರೀಕ್ಷೆ ಇರುತ್ತೆ. 3:15 ಕಾಲ ಅವಕಾಶ ಇರುತ್ತೆ. ನೆಕ್ಸ್ಟು ಇಲ್ಲಿ ಹಲವಾರು ವಿಷಯಗಳಿದ್ದಾವೆ, ಅವರಿದ್ದವರು ಕರೆಕ್ಟಾಗಿ ಅದೇ ಒಂದೇ ದಿನದಲ್ಲಿ ಇದ್ದಾವೆ. ನೆಕ್ಸ್ಟು 27/6/2020 ಶನಿವಾರ ಕೋರ್ ಸಬ್ಜೆಕ್ಟ್ ಗಣಿತ ಇದೆ. ಕೋರ್ ಸಬ್ಜೆಕ್ಟ್ ಗಣಿತ, ಕೆಲವೊಬ್ಬರು ಸಮಾಜಶಾಸ್ತ್ರ ಆಯ್ಕೆ ಮಾಡಿಕೊಂಡವರು ಸಮಾಜಶಾಸ್ತ್ರ ಇದೆ. ಓಕೆ, ಇಲ್ಲಿ ಗಣಿತ ಸಬ್ಜೆಕ್ಟು ಇಲ್ಲಿ 81 ವಿಷಯ ಸಂಕೇತ. ಇಲ್ಲಿ ಸೇಮ್ ಟೈಮ್ ಬೆಳಗ್ಗೆ 10:00 ಸ್ಟಾರ್ಟ್ ಆಗುತ್ತೆ, 1:45 ಮುಗಿಯುತ್ತೆ. 3:15 ಕಾಲ ಇರುತ್ತೆ, 3:15 ಕಾಲ ಇರುತ್ತೆ. 80 ನಿಗದಿಪಡಿಸಿರ್ತಾರೆ. ನೆಕ್ಸ್ಟು 29/6/2020 ಸೋಮವಾರ ಕೋರ್ ಸಬ್ಜೆಕ್ಟ್ ವಿಜ್ಞಾನ ಇದೆ. ವಿಜ್ಞಾನಕ್ಕೆ 83 ವಿಷಯ ಸಂಕೇತ ಇದೆ. ಇಲ್ಲಿ 10:00 ಸ್ಟಾರ್ಟ್ ಆಗುತ್ತೆ, 1:45 ಪರೀಕ್ಷೆ ಇರುತ್ತೆ. 3:00 ಅವಕಾಶ ಇರುತ್ತೆ. 15 ನಿಮಗೆ ಏನಿರುತ್ತೆ ಕ್ವಶನ್ ಪೇಪರ್ ಓದಲಿಕ್ಕಿರುತ್ತೆ. 80 ಪರೀಕ್ಷೆ ಇರುತ್ತೆ. ನೆಕ್ಸ್ಟು ರಾಜಶಾಸ್ತ್ರನೂ ಇದ್ದವರು ಬರೀತಾರೆ, ಅವತ್ತೇ ಇದೆ. 29/6/2020 ಕರ್ನಾಟಕ ಸಂಗೀತ ಆಯ್ಕೆ ಮಾಡಿಕೊಂಡವರು ಅವತ್ತೇ ಬರೀಬೇಕು. ನೆಕ್ಸ್ಟು 1/7/2020 ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಇದೆ. 1/7/2020 ಬುಧವಾರ ಸಮಾಜಶಾಸ್ತ್ರ ಕೋರ್ ಸಬ್ಜೆಕ್ಟ್ ಇದೆ. ಇಲ್ಲಿ ಸೇಮ್ 10:00 ಸ್ಟಾರ್ಟ್ ಆಗುತ್ತೆ, 1:45. 3:15 ಕಾಲ ಅವಕಾಶ ಇರುತ್ತೆ. 80 ಪರೀಕ್ಷೆ ಇರುತ್ತೆ. ನೆಕ್ಸ್ಟು 2/7/2010 ಇಲ್ಲಿ ಪ್ರಥಮ ಭಾಷೆ ಕನ್ನಡ. ನೋಡಿ, ಪ್ರಥಮ ಭಾಷೆ ಹಲವಾರು ಬೇರೆ ಬೇರೆ ಸಬ್ಜೆಕ್ಟನ್ನು ತೊಗೊಂಡಿರ್ತೀರ, ಎಲ್ಲ ಪ್ರಥಮ ಭಾಷೆ ಇದ್ದವರು 2/7/2020 ಗುರುವಾರದೊಂದು ಪರೀಕ್ಷೆ ನಡೆಯುತ್ತೆ. ಇಲ್ಲಿ ಸೇಮ್ 10:30 ಸ್ಟಾರ್ಟ್ ಆಗುತ್ತೆ, 1:45 ಪರೀಕ್ಷೆ ಮುಗಿಯುತ್ತೆ. 3:15 ಕಾಲ ಅವಕಾಶ ಇರುತ್ತೆ. 100 ಪರೀಕ್ಷೆ ನಡೆಯುತ್ತೆ, ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟು ಕೊನೆಯದಾಗಿ 3/7/2021 ಶುಕ್ರವಾರ ಕೊನೆಯ ಪರೀಕ್ಷೆ ಇರುತ್ತೆ, ಹಿಂದಿ ಕೊನೆಯ ಪರೀಕ್ಷೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್, 10:00 ಸ್ಟಾರ್ಟ್ ಆಗಿ 12:45 ಮುಗಿಯುತ್ತೆ. 2:15 ಕಾಲ ಅವಕಾಶ ಇರುತ್ತೆ. 2:15 ಕಾಲ ನೋ 2:45 ಒಟ್ಟು 3 ಕಾಲ ಅವಕಾಶ ಇರುತ್ತೆ. ಇದು ಬೇರೆದವ್ರಿಗೆ 2:15 ರಿಟೇಲ್, ಮಾಹಿತಿ ತಂತ್ರಜ್ಞಾನ ಇವರಿಗೆಲ್ಲ ಇರುತ್ತೆ. ಶುಕ್ರವಾರ ನಡೆಯುವಂಥ ಒಂದು ಭಾಷೆ 3/3 ನಡೆಯುತ್ತೆ. ಅವರಿಗೆ 2:45 ಆನ್ಸರ್ ಪೇಪರನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೆ, 15 ಕ್ವಶನ್ ಪೇಪರನ್ನು ಓದಲಿಕ್ಕೆ ಕೊಟ್ಟಿರ್ತಾರೆ. 80 ಪರೀಕ್ಷೆ ನಡೆಯುತ್ತೆ. ಓಕೆ, ಇವೆಲ್ಲ ಸುತ್ತಲಿಗಳು, ನೆನಪಿಟ್ಕೊಳ್ಳಿ.
ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ COVID-19 ಪ್ರಕಾರ ಯಾವ ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದು ಕರ್ನಾಟಕ ಸರ್ಕಾರದಿಂದ ಬಂದಿದೆ. ಇಲ್ಲಿ ಮುಖ್ಯವಾಗಿ ನೋಡಿರ್ಬೋದು April 2020 ಎಸ್ ಎಲ್ ಸಿ ಪರೀಕ್ಷೆ ಇದು ಮೇಡಮ್ ಕೊರೋನಾ ಹಿನ್ನೆಲೆಯಲ್ಲಿ March-April 2020 ಎಸ್ ಎಲ್ ಪರೀಕ್ಷೆಯನ್ನು ಮುಂದೂಡಲಾಗಿತ್ತು. ಹೌದಲ್ವಾ? ಉಲ್ಲೇಖ 3 ಈ ಪರೀಕ್ಷೆಗಳನ್ನು ದಿನಾಂಕ 25/6/2020 ದಿನಾಂಕ 4/7/2020 ನಡೆಸಲು ನಿರ್ಧರಿಸಲಾಗಿದೆ. COVID-19 ಕೊರೋನಾ ಹಿನ್ನೆಲೆಯಲ್ಲಿ ವಲಸೆ ಕಾರ್ಮಿಕರ ಮಕ್ಕಳು ತಾವು ವ್ಯಾಸಂಗ ಮಾಡಿರುವ ಶಾಲೆಗಳಿಗೆ ಮರಳುವ ಹಾಗೂ ಈಗಾಗಲೇ ಪ್ರವೇಶ ಪತ್ರದಲ್ಲಿ ನಮೂದಾದ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಲು ಸಾಧ್ಯವಾಗುವುದಿಲ್ಲವೆನ್ನುವ ಕಾರಣಕ್ಕೆ ತಾವು ಮರಳಿ ಹೋಗಿರುವ ಸ್ವಗ್ರಾಮ ಪ್ರದೇಶದ ಹತ್ತಿರದ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಲು ಈಗಾಗಲೇ ಅವಕಾಶ ನೀಡಿದೆ. ನೋಡಿ ಫ್ರೆಂಡ್ಸ್, ನೀವು ನಿಮ್ಮ ಊರಿಗೆ ಹೋಗಿರ್ತೀರಾ, ನೀವು ಬೇರೆ ಸ್ಕೂಲಲ್ಲಿ ಕಲಿತಾ ಇರ್ತೀರಾ, ಬಟ್ ಕೊರೋನಾ ಕಾಟದಿಂದ ನಿಮ್ಮ ಊರಿಗೆ ಮರಳಿ ತೆರಳಿದ್ದರೆ ನಿಮ್ಮ ಊರಿನ ಪಕ್ಕದಲ್ಲಿ ಯಾವುದಾದ್ರೂ ಶಾಲೆಗಳು ಇದ್ದರೆ ಆ ಶಾಲೆಗಳಲ್ಲಿಯೇ ನೀವು ಪರೀಕ್ಷೆಯನ್ನು ಬರೆಯಬಹುದು. ಯಾವ ತೊಂದರೆಯೂ ಇಲ್ಲ, ಭಯಪಡಬೇಕಂತ ಇಲ್ಲ. COVID-19 ನೆಕ್ಸ್ಟ್ ನೋಡಿ, ಮುಂದೆ ವಸತಿ ಶಾಲೆಗಳನ್ನು ಹಾಗೂ ಹಾಸ್ಟೆಲ್ಗಳನ್ನು ಜಿಲ್ಲೆಗಳಲ್ಲಿ ಕ್ವಾರಂಟೈನ್ ಕೇಂದ್ರಗಳಾಗಿ ಬಳಸಲಾಗುತ್ತಿರುವುದರಿಂದ ಶಾಲೆಗಳ ಹಾಗೂ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳಿಗೂ ಸಹ ತಮ್ಮ ಮೂಲ ಸ್ಥಾನದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕೆಂದು ಉಲ್ಲೇಖ 3 ನಿರ್ಧರಿಸಲಾಗಿದೆ. ಹಾಸ್ಟೆಲ್ನಲ್ಲಿರುವಂಥ ಮಕ್ಕಳು, PGಯಲ್ಲಿರುವಂಥ ಮಕ್ಕಳು, ನಿಮ್ಮ ನಿಮ್ಮ ಊರಿನ ಹತ್ತಿರದಲ್ಲಿರುವಂಥ ಕೇಂದ್ರದಲ್ಲಿ ಕುಳಿತುಕೊಂಡು ನೀವು ಪರೀಕ್ಷೆಯನ್ನು ಬರೆಯಬಹುದು. ಒಳ್ಳೆಯ ಒಂದು ಶಾಲಾ ಮುಖ್ಯ ಶಿಕ್ಷಕರು ಅವರ ಶಾಲೆಯಲ್ಲಿನ ವಲಸೆ ಕಾರ್ಮಿಕರ ಮಕ್ಕಳು ಹಾಗೂ ವಸತಿ ಶಾಲೆಗಳ ಹಾಗೂ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಅವರ ಮೂಲ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯುವ ಬದಲಾಗಿ ತಮ್ಮ ಮೂಲ ಜಿಲ್ಲೆ ತಾಲೂಕಿನ ಯಾವ ಕೇಂದ್ರದ ಪರೀಕ್ಷೆ ಬರೆಯಲು ರಚಿಸಿದ್ದಾರೆ ಎಂದು ಅವರು ತಿಳ್ಕೊಂಡು ನೀವು ಬರೆದುಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಮತ್ತು ಮಾಸ್ಕ್ ಕಡ್ಡಾಯ ಧರಿಸಬೇಕೆಂದು ಹೇಳಿದ್ದಾರೆ. ಮಾಸ್ಕ್ ಕಡ್ಡಾಯ ಧರಿಸಬೇಕು ಮತ್ತು ನೀವು ಇಷ್ಟೇ ಅಂತರವಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿ ನಿಮಗೆ ಕೆಮ್ಮು ಗಿಮ್ಮು ಇದ್ದರೆ ಸಪ್ರೇಟ್ ರೂಮಲ್ಲಿ ಕೂಡಿಸ್ತಾರೆ. ಆಮೇಲೆ ಮೇನ್ ಇಂಪಾರ್ಟೆಂಟಾಗಿ ನೀವು ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕಾಗುತ್ತೆ. ಆಮೇಲೆ ಮೇನ್ ಇಂಪಾರ್ಟೆಂಟಾಗಿ ಯಾವುದೇ ರೀತಿ ಧೈರ್ಯ ಇಟ್ಕೊಂಡು ಯಾವುದೇ ರೀತಿ ಭಯಪಡಬೇಡಿ. ಧೈರ್ಯದಿಂದ ಒಳ್ಳೆಯ ಎಕ್ಸಾಮನ್ನು ಇವಾಗಿಂದಲೇ ರೆಡಿಯಾಗಿ ಸ್ಟಾರ್ಟ್